ತಮ್ಮ ಒಲವು ಯಾರ ಕಡೆ ಸರ್? ನಮ್ಮ ಒಲವ ಜೋಶಿಯವ್ರ ಹತ್ರ. ಆಲ್ರೆಡಿ ಮಂತ್ರಿ ಆಗಿದ್ದಾರೆ, ಮತ್ತೆ ಮಂತ್ರಿ ಆಗ್ತಾರೆ, ಮಂತ್ರಿ ಆಗ್ತಾರೆ ಅಂತ. ಮತ್ತೆ IIT IIIT ಎಲ್ಲ ಮಾಡಿದ್ದಾರೆ. ಗ್ಯಾರಂಟಿಗಳೆಲ್ಲ ಕೊಟ್ಟರು ಸಿದ್ದರಾಮಯ್ಯವರು, ಅದು ಅನುಕೂಲ ಆಗಲ್ವ ಕಾಂಗ್ರೆಸ್ ಕ್ಯಾಂಡಿಡೇಟ್? ಹೌದು ಅನುಕೂಲ ಆಗೈತೆ ಸರ್, ಅದೇ ಪ್ರಕಾರ ಎಲ್ಲ ತುಟ್ಟು ಆಗೈತಿ. ಅನುಕೂಲ ತತ್ಪೂರ್ತಿ, ಇದು ಶಾಶ್ವತ ಅಲ್ಲ. ಶಾಶ್ವತ ಪರಿಹಾರ ಬೇಕಂತಂದ್ರೆ ನಮಗೆ ಜೋಶಿಯವರು ಆರಿಸ್ಬಿಡ್ಬೇಕಂತ. ಸರ್ ಏನ್ ಹೇಳ್ತೀರಿ, ಈ ಸಲ ಜೋಶಿ ಅವರು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಇಂದ ವಿನೋದ್ ಹಸಿಟ್ಟೂರ್ ಇದಾರೆ, ತಮ್ಮ ಒಲವು ಯಾರ ಕಡೆ ಸರ್? ನಮ್ಮ ಒಲವು ಜೋಶಿ ಅವ್ರ ಹತ್ರ. ಜೋಶಿ ಅವ್ರ ಕಡೆ ಯಾಕೆ ಸರ್? ಯಾಕಂದ್ರೆ ಜೋಶಿ ಅವರು ನಾಲ್ಕು ಸಲ ಆರಿಸ್ಬಂದಿದ್ದಾರೆ, ಇನ್ನೊಂದ್ಸಲ ಆರಿಸ್ತಾರಬೇಕಂತ ನಮ್ಮ ಅಭಿಪ್ರಾಯ. ಓಕೆ, ಈಗ ಆಲ್ರೆಡಿ ಮಂತ್ರಿ ಆಗಿದ್ದಾರೆ, ಮತ್ತೆ ಮಂತ್ರಿ ಆಗ್ತಾರೆ, ಮಂತ್ರಿ ಆಗ್ತಾರ ಅಂತ. ಓಕೆ, ಮಂತ್ರಿ ಆಗಿರೋದು ಏನು ಉಪಯೋಗ ಆಗಿದೆ ನಿಮ್ಮ ಕ್ಷೇತ್ರಕ್ಕೆ? ಉಪಯೋಗ ಇದೆ, ಒಳ್ಳೆ ರೋಡು ಒಟ್ಟೆ ಸುಗ ಮಾಡಿದ್ದಾರೆ, ಮತ್ತೆ IIT IIIT ಎಲ್ಲ ಮಾಡಿದ್ದಾರೆ, ದೊಡ್ಡ ದೊಡ್ಡ ಕೆಲಸ ಆಗಿದ್ದಾವೆ. ಓಕೆ, ಅದ್ರ ಸಂಬಂಧ ನಾವು ಅವ್ರಿಗೆ ಇದೊಂದ್ಸಲ ಮತ ಮಾಡಿದ್ದೀರಾ? ಗ್ಯಾರಂಟಿಗಳೆಲ್ಲ ಕೊಟ್ಟರು ಸಿದ್ದರಾಮಯ್ಯವರು, ಅದು ಅನುಕೂಲ ಆಗಲ್ವ ಕಾಂಗ್ರೆಸ್ ಕ್ಯಾಂಡಿಡೇಟ್? ಹೌದು ಅನುಕೂಲ ಆಗೈತೆ ಸರ್, ಅದೇ ಪ್ರಕಾರ ಎಲ್ಲ ತುಟ್ಟು ಆಗೈತಿ. ಮತ್ತೇನ್ರಿಪ್ಪ ಅಂತಂದ್ರೆ ಇದು ಅನುಕೂಲ ತತ್ಪೂರ್ತಿಕ, ಇದು ಶಾಶ್ವತ ಅಲ್ಲ. ಹಾ, ಎಷ್ಟೋ ಇಂಥವ್ ಬಂದು ಹೋಗ್ಯಾವು, ಹೌದಾ? ಅದಕ್ಕೆ ಶಾಶ್ವತ ಅಲ್ಲ, ನಮ್ಮ ಶಾಶ್ವತ ಪರಿಹಾರ ಬೇಕಂತಂದ್ರೆ ನಮಗೆ ಜೋಶಿಯವರೇ ಆರಿಸ್ಬಿಡ್ಬೇಕಂತ. ಅದಕ್ಕೆ